ಮಂಗಳೂರಿನ ಇಂಡಿಯಾನಾ ಹಾಸ್ಪಿಟಲ್ ಹಾಗೂ ಹಾರ್ಟ್ ಇನ್ಸ್ಟಿಟ್ಯೂಟ್ ಲಿಮಿಟೆಡ್ ಅತ್ಯುತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ಮುಂಚೂಣಿಯಲ್ಲಿದೆ. ಅಲ್ಲದೆ ಆರೋಗ್ಯ ಕ್ಷೇತ್ರದಲ್ಲಿ ರೋಗಿಯ ಆರೈಕೆಯಲ್ಲಿ ಮತ್ತು ನೂತನ ಉಪಕರಣಗಳ ಅಳವಡಿಕೆಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವ ಕೀರ್ತಿಯನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಇಂಡಿಯಾನಾ ಹಾಸ್ಪಿಟಲ್ ವತಿಯಿಂದ ಮೇ 17ರಂದು ವಿಶ್ವದ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ 90%ರಷ್ಟು ಜನರು ಅಧಿಕ ರಕ್ತದೊತ್ತಡದ ರೋಗದಿಂದ ಬಳಲುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು. ಅಲ್ಲದೆ ಪ್ರತಿದಿನ ರಕ್ತದೊತ್ತಡವನ್ನು ತಪಾಸಣೆ ಮಾಡಬೇಕೆಂದು ಇಂಡಿಯಾನಾ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ ತಿಳಿಸಿದರು. ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಹೈಪರ್ಟೆನ್ಸಿವ್ ಡೇ ಟುಡೇ. ಹೈಪರ್ಟೆನ್ಷನ್ ಅಥವಾ ಹೈ ಬ್ಲಡ್ ಪ್ರೆಷರ್ ಈಸ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ದ ವರ್ಲ್ಡ್. ಮೆಜಾರಿಟಿ ಆಫ್ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಸ್ಟ್ರೋಕ್, kidney diseases and other cardiovascular diseases are due to high blood pressure or hypertension. Worldwide, about 1/4 of the people are affected by this hypertension. In the developed countries, the hypertension rates are very high, but in developing countries it is still very high. But in developing countries, half of the blood pressure hypertensions are undetected, and the commonest cause of hypertension is unknown. That is 90% of the hypertension.